ಸುಮ್ಮನೆ ಕುತ್ಕೊಳ್ಳ, ಒಂದೊಂದು ಕಾಣ್ತದೆ ಅಲ್ಲಿ. ಹಾಯ್ ಎಲ್ರಿಗೂ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಖುಷಿ ಮತ್ತು ಸಮಿತ್ ಸ್ಕೂಲಿಗೆ ಹೋಗಿದ್ದಾರೆ, ಸಮಿತಿಗೆ ಕೂಡ ಸ್ಕೂಲ್ ಸ್ಟಾರ್ಟ್ ಆಯಿತು. ಹಾಗೆ ತಿಂಡಿ ರೆಡಿ ಮಾಡಿದ್ದೇನೆ ಸಂಜೆಗೆ. ನಾನು ಗೋಧಿ ಹಲ್ವಾ ಮಾಡಿದ್ದೇನೆ, ಬೇರೆ ಏನಿಲ್ಲ ಇದು ಮಾಡಲಿಕ್ಕೆ ಅವರಿಗೆ. ಹಾಗೆ ಗೋಧಿ ಹಲ್ವಾ ಮಾಡಿದ್ದೇನೆ. ಸಂಜೆ ಬರುವಾಗ ಏನಾದರೂ ತಿಂಡಿ ಇಲ್ಲದಿದ್ದರೆ ತುಂಬಾ ಸಿಟ್ಟು ಬರ್ತದೆ ಇಬ್ಬರಿಗೆ ಕೂಡ. ಹಾಗೆ ಮತ್ತೆ ಏನು ಮಾಡೋದು ಅಂತ, ಸ್ವಲ್ಪ ಗೋಧಿ ಹುಡಿ ಇತ್ತು ಅದರಲ್ಲಿ ಹಲ್ವಾ ಮಾಡಿದ್ದೇನೆ ಸ್ವಲ್ಪ. ನಾನು ಸ್ವಲ್ಪ ತಿಂದೆ, ಮತ್ತೆ ಹೆದ್ರಿಕೆ ಆಯಿತು, ಮೊನ್ನೆ ಹುಷಾರಿಲ್ಲದಾದಲ್ಲ, ಹಾಗಾಗಿ ಸ್ವೀಟ್ ಜಾಸ್ತಿ ತಿನ್ನಲಿಕ್ಕೆ ಕೂಡ ಹೆದ್ರಿಕೆ ಆಗ್ತದೆ. ಮಳೆಯ ಅವಸ್ಥೆ ಏನು ಅಂತ ಗೊತ್ತಿಲ್ಲ, ಜೂನ್ ಆಗಿ ಕೂಡ ಮಳೆ ಇಲ್ಲ, ಆಸ್ತಿರಾಗ್ತದೆ ನೋಡಿ ಎಂತ ಬಿಸಿಲು ಅಂತ. ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು. ಹಾಗೆ ಕೆಲವರು ಕೇಳಿದ್ರು, ನೀವು ರೀಲ್ಸ್ ಮಾಡೋದು ಇಲ್ಲಿ ಕಾಡಿನಲ್ಲಿ ಅಂತ. ಇಲ್ಲಿ ಎಷ್ಟು ಬೇಕಾದರೂ ಕಾಡು ಉಂಟು ರೀಲ್ಸ್ ಮಾಡಲಿಕ್ಕೆ. ಹಾಗೆ ಎಷ್ಟೆಷ್ಟೋ ಬಂಡೆಗಳಿದೆ, ವಿಡಿಯೋ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಮಾತ್ರ ನಾನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಇದಕ್ಕಿಂತ ಒಳ್ಳೊಳ್ಳೆ ಪ್ಲೇಸ್ ಇಲ್ಲಿ ಇದೆ. ನಾನು ಇಲ್ಲಿ ಹತ್ತಿರ ಎಲ್ಲಿ ಇರೋದು ಅಲ್ಲಿ ಮಾಡೋದು, ತೋರಿಸ್ತೆ ನಾನು ಜಾಸ್ತಿಯಾಗಿ ಮಾಡೋದು ಇಲ್ಲಿಂದ. ನಾನು ಇಲ್ಲಿ ಹತ್ತಿರದಲ್ಲಿ ರೀಲ್ಸ್ ಮಾಡ್ತೇನೆ, ಮನೆ ಹತ್ತಿರದಲ್ಲಿ ಪ್ಲೇಸ್ ಇದೆ, ನಮ್ಮದಲ್ಲ ಬೇರೆಯವರದು ನೋಡಿ. ಇದೇ ನೋಡಿ ನಾನು ರೀಲ್ಸ್ ಮಾಡುವ ಜಾಗ, ತುಂಬ ಇಷ್ಟ ನನಗೆ ಇಲ್ಲಿ ರೀಲ್ಸ್ ಮಾಡಲಿಕ್ಕೆ. ಕಾಡಿದು ಕಾಡು ನೋಡಿ, ಇಲ್ಲಿ ಮಾಡ್ತೇನೆ ರೀಲ್ಸ್. ರೀಲ್ಸ್ ಎಲ್ಲ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಇಲ್ಲಿ ರೀಲ್ಸ್ ಮಾಡಲಿಕ್ಕೆ. ಹಾಗೆ ಫೋಟೋಸ್ ಎಲ್ಲ ತುಂಬ ಒಳ್ಳೆಯದಾಗಿ ಬರ್ತದೆ ನೋಡಿ. ಇಲ್ಲಿ ಒಂದು ನೇರಳೆ ಮರ ಕೂಡ ಉಂಟು, ಇದರಲ್ಲಿ ನೇರಳೆ ಆಗ್ತಾ ಇಲ್ಲ. ಮಾತ್ರ ಇದು ನಮ್ಮ ಪ್ಲೇಸ್ ಅಲ್ಲ, ಬೇರೆಯವರದು. ಹಾಗೆ ಬಂಡೆ ಎಲ್ಲ ನೋಡಿ, ತುಂಬ ಬಂಡೆ ಉಂಟು ನೋಡಿ, ತೋರಿಸ್ತೇನೆ ನಾನು. ಇಲ್ಲಿ ನೋಡಿ ಬಂಡೆ ಮರಗಳು, ಒಂಥರ ಖುಷಿ ಆಗ್ತದೆ ಇಲ್ಲಿಗೆ ಬರುವಾಗ. ನನಗೆ ಸ್ವಲ್ಪ ಹೆದರಿಕೆ ಸಾಕ್ತದೆ. ಇನ್ನು ಇದಕ್ಕಿಂತ ಒಳ್ಳೊಳ್ಳೆ ಪ್ಲೇಸ್ ಕೆಳಗಡೆ ತುಂಬಾ ಇದೆ. ಮಳೆಗಾಲದಲ್ಲೆಲ್ಲ ತುಂಬ ಒಳ್ಳೆಯದು ರಿಲೀಸ್ ಮಾಡಲಿಕ್ಕೆ. ಬಂಡೆಯಿಂದ ನೀರು ಇಳಿಯುವ ಜಾಗ ಎಲ್ಲ ಉಂಟು. ಹಾಗೆ ಖುಷಿ ಹೇಳ್ತಾ ಇದ್ಲು, ಇನ್ನು ನಿಮಗೆ ಅಲ್ಲೆಲ್ಲ ರೀಲ್ಸ್ ಮಾಡ್ಬೋದು ಅಂತ. ನೋಡು ಆದರೆ ಮಾಡುವ, ಚಾ ಮಾಡುವ ಅಂತ. ಇವತ್ತು ಪದಾರ್ಥ ಕೂಡ ಆಗಬೇಕು ಸಂಜೆಗೆ. ಇಲ್ಲಿ ಕರೆಂಟ್ ಇಲ್ಲ, ಮಂಗಳವಾರ ಯಾವಾಗೂ ಹಾಗೆ ಇಲ್ಲಿ ಕರೆಂಟ್ ಇರೋದಿಲ್ಲ. ಸ್ಟ್ರಾಂಗ್ ಟೀ ಮಾಡ್ತೇನೆ, ಸ್ಟ್ರಾಂಗ್ ಟೀ ಕುಡಿ ಮಾತ ಅರ್ಥ ಉಂಟು. ಮಳೆ ಹೇಗೂ ಬರೋದಿಲ್ಲ, ಇನ್ನು ಮಳೆ ಬರುವಾಗ ಹಾಗೆ ಸಂಜೆ ಆಗುವಾಗ ಏನಾದರೂ ತಿನ್ನುವ ಅಂತ ಆಗ್ತದೆ, ಆಸೆ ಆಗ್ತದಲ್ಲ ಏನಾದರೂ ತಿನ್ನುವ ಅಂತ. ನನಗೆ ಚಹಾ ಯಾವಾಗಲೂ ಸ್ವಲ್ಪ ಸ್ವೀಟ್ ಆಗಿರಬೇಕು, ಆದರೆ ಮಾತ್ರ ಇಷ್ಟ ಆಗೋದು. ಸ್ವೀಟ್ ಇಲ್ಲದಿದ್ರೆ ಇಷ್ಟ, ತುಂಬ ಸ್ವೀಟ್ ಓವರ್ ಸ್ವೀಟ್ ಅಲ್ಲ, ಮೀಡಿಯಂ ಸ್ವೀಟ್ ಉಂಟಲ್ಲ, ಕೆಲವರು ಸ್ವೀಟ್ ತುಂಬ ಕಮ್ಮಿ ಮಾಡ್ತಾರಲ್ಲ, ನನಗೆ ಮೀಡಿಯಂ ಇರಬೇಕು, ಕರೆಕ್ಟ್ ಆಗಿರಬೇಕು. ಇವಾಗ ನೈಟ್ ಆಗುವಾಗ ನಾಳೆಗೆ ಮಕ್ಕಳಿಗೆ ಟಿಫಿನ್ಗೆ ಏನು ಕೊಡಬೇಕು ಅಂತ ಆಲೋಚನೆ ಮಾಡಬೇಕಾಗ್ತದೆ. ಒಮ್ಮೊಮ್ಮೆ ತಲೆ ಹಾಳಾಗ್ತದೆ ನಂದು, ಏನು ಕೊಡೋದು ಅಂತ ಆಗ್ತದೆ ಒಮ್ಮೊಮ್ಮೆ. ನನಗೆ ಅದೇ ಹೇಳಿದಲ್ಲ, ಮೂರು ಟಿಫಿನ್ ಕೊಡಬೇಕು, ಒಂದು ಯಜಮಾನರಿಗೆ, ಎರಡು ಮಕ್ಕಳಿಗೆ, ಮತ್ತೊಂದು ಎರಡು ಬಾಕ್ಸ್ ಸ್ನ್ಯಾಕ್ಸ್ ಇದು ಮಕ್ಕಳಿಗೆ, ಟೋಟಲ್ ಐದು ಟಿಫಿನ್ ಆಗಬೇಕು. ಈ ಐದು ಟಿಫಿನಿಗೆ ಏನು ಮಾಡೋದು, ಅವರಿಗೆ ಇಷ್ಟ ಇದ್ದದ್ದು ಕೂಡ ಆಗಬೇಕಲ್ಲ. ಮಕ್ಕಳಿಗೆ ಕೊಡುವಾಗ ತುಂಬ ಆಲೋಚನೆ ಮಾಡಬೇಕು, ಅವರಿನ್ನು ಸ್ಕೂಲಲ್ಲಿ ಹೋಗಿ ತಿಂತಾರಾ ಇಲ್ವಾ ಅಂತ ಕೂಡ ಗೊತ್ತಾಗೋದಿಲ್ಲಲ್ಲ. ಅವರಿಗೆ ಇಷ್ಟ ಇದ್ದರೆ ತಿಂತಾರೆ, ಹಾಗಾಗಿ ಎಲ್ಲ ಪ್ಯಾರೆಂಟ್ಸ್ನವರಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗಿರ್ಬೋದಲ್ಲ, ಟಿಫಿನ್ ರೆಡಿ ಮಾಡೋದಲ್ವಾ. ಖುಷಿ ತಿನ್ನೋದ್ರಲ್ಲಿ ತುಂಬ ಹಿಂದೆ, ಯಾವುದು ಇಷ್ಟ ಆಗೋದಿಲ್ಲ, ತಿನ್ನೋದೇ ಸ್ವಲ್ಪ ಸ್ವಲ್ಪ ಅವಳು, ಅದು ಕೂಡ ಯಾವುದು ಇಷ್ಟ ಇಲ್ಲ ಅವಳಿಗೆ. ಬೆಳಿಗ್ಗೆ ಚಪಾತಿ ಮಾಡು ಅಂತ ಹೇಳಿದ್ರೆ ಅವಳಿಗೆ ಇಷ್ಟ ಇಲ್ಲ, ಅದು ಸಮಿತಿಗೆ ಕೂಡ ಇಷ್ಟ ಇಲ್ಲ ಚಪಾತಿ. ಹಾಗೆ ತಿಂಡಿದು ಪದಾರ್ಥದ್ದು ಎಲ್ಲ ನನಗೆ ಯಾವುದಾಗ್ತದೆ, ನನಗೆ ಯಾವುದರಲ್ಲಿ ಸಹ ಅದಾಗೋದಿಲ್ಲ ಇದಾಗೋದಿಲ್ಲ, ಯಾಕೆಂದರೆ ನಾನೇ ಮಾಡ್ತೇನಲ್ಲ, ಹಾಗಾಗಿ ನನಗೆ ಎಲ್ಲ ಸಾಕ್ತದೆ.
ನನ್ನ ಹಾಗೆಲ್ಲ ರೀತಿದೆ, ಎಷ್ಟು ಒಳ್ಳೆ ಇತ್ತು ಅಂತ ಆಗ್ತದೆ ನನಗೆ. ಯಜಮಾನರಿಗೆ ಸಾಗೆ ಎಲ್ಲ ಆಗುದಿಲ್ಲ, ಕೆಲವೊಂದು ತಿಂಡಿ ಬೆಳಿಗ್ಗೆ ಸಜ್ಜಿಗೆ ಆಗುದಿಲ್ಲ ಅವರಿಗೆ. ಮೊನ್ನೆ ಮೊದಲೆಲ್ಲ ಸಜ್ಜಿಗೆ ತಿಂತಾ ಇದ್ರು, ಉಪ್ಪಿಟ್ಟು ಉಂಟಲ್ಲ, ಇವಾಗ ಉಪ್ಪಿಟ್ಟು ತಿಂದ್ರೆ ಒಂಥರ ಆಗ್ತದಂತೆ ಮಧ್ಯಾಹ್ನ ಆಗುವಾಗ ಅವರಿಗೆ, ಹಾಗೆ ಉಪ್ಪಿಟ್ಟು ಕ್ಯಾನ್ಸಲ್ ಆಗಿದೆ ಬೆಳಿಗ್ಗೆ ಮಾಡುದು. ನಿಮ್ಗೆ ಇಷ್ಟ ಇದ್ರೆ ನೀನು ಮಾಡಿ ತಿನ್ನು ಅಂತ ಹೇಳ್ತಾರೆ, ನನಗೆ ಒಬ್ಳಿಗೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಾನು ಮಾಡುದಿಲ್ಲ. ಅದು ಕೂಡ ಮಕ್ಕಳಿಗೆ ಇಷ್ಟ ಇಲ್ಲ. ಮಾತು ಟೆಕ್ಸ್ಟ್ ಹೋಗ್ಕೊಂಡ ತಿಂಡಿದಾಲಜ್ಜಿನಿ ಚಮೋ ತಿಂಡಿಜ್ಜಿನಿ ಹಲ್ವಾ ಮಂದೆ ಹಲ್ವಾ ಗೋಧಿ ಹಲ್ವಾ. ಅವ್ ನೋಡಿ ಓಡದ್ ನೋಡಿ ಓಡದ್ ನೋಡಿ ಮುಟ್ಟೋಡ್ಚಿ ಕೈ ತೆಗ್ದಾನಿ ಮಕ್ಕಳು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅವರ ಜೊತೆ. ಚಾರ್ಲಿ ಕೂಡ ನೋಡಿ ಆಟ ಆಡ್ತಾನೆ, ಬಾಲ್ ಕೂಡ ತೆಗೆದು ಕೊಡ್ತಾನೆ ಅವನು. ಯಜಮಾನರು ಡ್ಯೂಟಿಯಿಂದ ಬಂದು ಇಲ್ಲಿ ನೋಡಿ ಸ್ವಲ್ಪ ಪೇಂಟ್ ಮಾಡ್ತಾ ಇದ್ದಾರೆ. ನಿನ್ನೇನೋ ಹುಡುಕುವಾಗ ಮನೆಯೊಕ್ಕಳಿಗೆ ತಂದ ಸ್ವಲ್ಪ ಪೇಂಟ್ ಉಳಿದದ್ದು ಸಿಕ್ಕಿತ್ತು, ಹಾಗೆ ಅದನ್ನು ಕೊಡ್ತಾ ಇದ್ದಾರೆ. ನೋಡಿ ಎಲ್ಲ ಕಪ್ಪ ಕಪ್ಪಾಗಿದೆ, 3 ವರ್ಷ ಆಯಿತು ಪೇಂಟ್ ಮಾಡದೆ. ಹಾಗೆ ವೈಟ್ ಉಳಿದದನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಹಕ್ಕಿ ಖಾಲಿಯಾಗಿತ್ತು ಹಾಗೆ ಬೀಸುವ ಅಂತ 25 kg ಹೊಟ್ಟೆಗೆ ತಂದಿಡ್ತೇವೆ. 1 ತಿಂಗಳಿಗೆ ಆಗ್ತದೆ ನಮಗೆ, ಎತ್ತಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅದು. ಹಾಗೆ ನಾನು ತುಂಬಿಸಿಡ್ತಾ ಇದ್ದೇನೆ. ದೇವರಿಗೆ ದೀಪ ಹಚ್ಚುವ ಟೈಮು ಕೂಡ ಆಯಿತು, ಇನ್ನು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು. ಅದರ ಮೊದಲು ಸ್ವಲ್ಪ ಕ್ಲೀನ್ ಮಾಡುವ ಅಂತ. ಹಾಗೆ ಬಸಳೆ ಪದಾರ್ಥ ನಾನು ಮಾಡಿದ್ದೇನೆ, ಹಾಗೆ ಇನ್ನೊಂದು ಪಲ್ಯ ಆಗಬೇಕು. ಲೈಟ್ ಹಾಕಲೇ ಇಲ್ಲ. ನಾನೆಲ್ಲ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಬಸಳೆ ಪದಾರ್ಥ ಮಾಡಿದ್ದೇನೆ, ಹಾಗೆ ಸ್ವಲ್ಪ ಬೀನ್ಸ್ ಉಂಟು, ಬೀನ್ಸ್ ಪಲ್ಯ ಮಾಡುವ ಅಂತ. ಪಲ್ಯ ಮಾಡಿದರೆ ನಾಳೆ ಟಿಫಿನ್ಗೆ ಕೂಡ ಕೊಡ್ಲಿಕ್ಕೆ ಆಗ್ತದೆ ಮಕ್ಕಳಿಗೆ. ಹಾಗೆ ಅದನ್ನು ರೆಡಿ ಮಾಡಬೇಕು ಇವಾಗ. ಬೀನ್ಸ್ ಎಲ್ಲ ಕಟ್ ಮಾಡಿ ಆಯಿತು ನೋಡಿ. ಇನ್ನು ಪಲ್ಯ ಮಾಡುವ, ನಾನು ಮೆಣಸಿನ ಹುಡಿ ಹಾಕಿ ಪಲ್ಯ ಮಾಡ್ತೇನೆ. ಹಸಿಮೆಣಸು ಹಾಕಿದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಕೆಂಪು ಮೆಣಸಿನ ಪೌಡ್ರ್ ಉಂಟಲ್ಲ ಅದು ಹಾಕಿ ಮಾಡ್ತೇನೆ. ಹಾಗೆ ಟೊಮೆಟೊ ಈರುಳ್ಳಿ ಹಾಗೆ ಕರಿಬೇವು ಕೂಡ ಇಟ್ಟಿದ್ದೇನೆ. ಹಾಗೆ ಫಸ್ಟಿಗೆ ಒಂದು ಉದ್ದಿನಬೇಳೆ ಒಗ್ಗರಣೆ ಕೊಡ್ತಾ ಇದೆ. ಪಲ್ಯಕ್ಕೆ ಉದ್ದಿನಬೇಳೆ ಒಗ್ಗರಣೆ ಕೊಟ್ಟರೆ ಒಂಥರ ಟೇಸ್ಟ್ ಅಲ್ಲ, ನನಗೆ ತುಂಬ ಇಷ್ಟ ಅಡುಗೆ ಮಾಡೋದು ಅಂತ ಹೇಳಿದರೆ. ಮತ್ತು ಹಸಿಮೆಣಸಲ್ಲಿ ಮಾಡೋದಿದ್ರೆ ಟೊಮೆಟೊ ಅಷ್ಟು ಒಳ್ಳೆಯಾಗೋದಿಲ್ಲ, ಮೆಣಸಿನ ಹುಡಿ ಹಾಕಿದರೆ ಟೊಮೆಟೊ ಹಾಕಿದ್ರೆ ಒಳ್ಳೆದಾಗ್ತದೆ. ಸ್ವಲ್ಪ ಬೇವಿನ ಸೊಪ್ಪಿತ್ತು, ಇದು ಮನೆಯಲ್ಲಾದದ್ದು, ಚಿಕ್ಕ ಗಿಡ ಇರೋದು, ನಾನು ಸ್ವಲ್ಪ ಸ್ವಲ್ಪ ತೆಗಿತಾ ಖಾಲಿ ಆಗ್ತಾ ಬಂದು ತೆಗಿತಾ ಇದ್ರೆ ಗಿಡ ಕೂಡ ದೊಡ್ಡದಾಗೋದಿಲ್ಲ.
ಇದು ಬೇಗ ಬೇಯ್ತದೆ, ಡಬಲ್ ಬೀನ್ಸ್ ಇದು, ಹಾಗಾಗಿ ಬೇಗ ಬೇಯ್ತದೆ. ಸ್ವಲ್ಪ ನೀರು ಹಾಕಿ ಬೇಯಲಿ ಕೊಡ್ತೇನೆ ನಾನು. ಮತ್ತು ತೆಂಗಿನಕಾಯಿ ಹಾಕಿದ್ರೆ ಆಯಿತು. ನನ್ನ ಪಲ್ಯ ರೆಡಿ ಆಯಿತು ನೋಡಿ. ಊಟ ಎಲ್ಲ ಆಯಿತು. ಚಾರ್ಲಿ ಚಾರ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳು, ನಿದ್ದೆ ಬರ್ತಾ ಉಂಟು. ಹೇಳಿ ನೋಡಿ ಖುಷಿ, ನನ್ನ ಹತ್ರ ಸಿಟ್ಟು ಮಾಡಿ ಮಂಚದ ಅಡಿಯಲ್ಲಿ ಹೋಗಿ ಮಲಗಿದಾಳೆ. ನಿದ್ದೆ ಕೂಡ ಬಂದಿದೆ ಅವಳಿಗೆ. ಖುಷಿ ಖುಷಿ ದೋದ ಮಂಚದ ಅಡಿ ನಿದ್ದೆ ಇರ್ತೀನಿ ಬರ ಖುಷಿ ಬರೀ ಬಾಬು. ಖುಷಿಯನ್ನು ಆಮೇಲೆ ಮಲಗಿಸಿದೆ. ಸಿಟ್ಟು ಬಂದರೆ ಹಾಗೆ ಅವಳು ಒಮ್ಮೊಮ್ಮೆ ಕೆಳಗಡೆ ಮಲಗುತ್ತಾಳೆ, ಆಮೇಲೆ ನಿದ್ದೆ ಬಂದ ನಂತರ ನಾನು ಮೇಲುಗಡೆ ಮಲಗಿಸ್ತೇನೆ. ಮಕ್ಕಳು ಹಾಗೆ ಅಲ್ಲ, ಇವಾಗಿನ ಮಕ್ಕಳಿಗೆ ಸಿಟ್ಟು ಬೇಗನೆ ಬರ್ತದೆ ಅಲ್ವಾ, ಏನು ಮಾಡೋದು. ನಾನು ಯಜಮಾನರನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ಅವರು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂತ ಹೇಳಿದರೆ ಇಲ್ಲಿ ಎಲ್ಲರ ಮನೆಯಲ್ಲಿ ಮಂತ್ರ ದೇವತೆ ಉಂಟು, ಹಾಗಾಗಿ ಮಂತ್ರ ದೇವತೆಗೆ ಅಗೆಲೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಿದ್ದಾರೆ, ಹಾಗಾಗಿ ಇವಾಗ ಬರ್ಬೋದು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ. ಅವ್ರು ಬರದೆ ನನಗೆ ನಿದ್ದೆ ಕೂಡ ಬರುವುದಿಲ್ಲ. ಇಲ್ಲಿ ಅದು ಹೋದರೆ ಹೇಗೆ ಕಾಯ್ತಾ ಕೂತ್ಕೊಳ್ತೇನೆ ನಾನು ಅವರು ಬರುವವರೆಗೆ. ಹಾಗೆ ಚಾರ್ಲಿ ಹೊರಗಡೆ ಇದ್ದಾನೆ. ಚಾರ್ಲಿ ನೋಡಿ ಹೊರಗಡೆವೇ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಹಾಗಾಗಿ ನನಗೆ ಹೆದರಿಕೆ ಏನಿಲ್ಲ. ಚಾರ್ಲಿ ಇದ್ದಾನೆ ಅಲ್ವಾ. ಚಾರ್ಲಿ ಚಾರ್ಲಿ ಚಾರ್ಲಿಗೆ ಚಾರ್ಲಿಗೆ ಕೇಳಿಸ್ತಾ ಇರಲಿಕ್ಕಿಲ್ಲ, ಯಾಕೆಂದರೆ ಡೋರ್ ಕ್ಲೋಸ್ ಮಾಡಿದ್ದೇನೆ ನಾನು. ಹಲ್ಲಿಗಳು ತುಂಬ ಡೇಂಜರ್, ಹೆದರಿಗಾಗ್ತದೆ. ಮೊನ್ನೆ ಯಾರ್ದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಹಲ್ಲಿಗಳಿಗೊಂದು ಮನೆ ಮದ್ದು. ಟ್ರೈ ಮಾಡಬೇಕು ಒಮ್ಮೆ ಅದನ್ನು. ಏನೋ ಒಂಥರ ಹಲ್ಲಿ ನನಗೆ, ತುಂಬ ಹೆದರಿಗೆ ಹಲ್ಲಿ ಅಂತ ಹೇಳಿದ್ದೆ. ಅದು ಬಿದ್ದರೆ ಸಹ ಹೆದರ್ತಾ ಇರಬೇಕಲ್ಲ, ಹಾಗಾಗಿ ತುಂಬ ಹೆದರಿಕೆ ಆಗುದು ನನಗೆ. ನನಗೆ ನಿದ್ದೆ ಕೂಡ ಬರ್ತಾ ಉಂಟು. ನಾನು ಹಗಲು ಹೊತ್ತು ಎಷ್ಟು ಟೈಮ್ ಇದ್ದರೆ ಕೂಡ ಮಲಗಲಿಕ್ಕಿಲ್ಲ. ಹಗಲು ಹೊತ್ತು ನಿದ್ದೆ ಬರೋದಿಲ್ಲ, ಆದರೆ ನೈಟ್ ಮಲಗೋ ಟೈಮ್ಗೆ ಕರೆಕ್ಟಾಗಿ ಮಲಗಬೇಕು. ಹಾಗಾಗಿ ಯಜಮಾನರು ಎಲ್ಲಿಗಾದರೂ ಹೋದರೆ ಹಾಗೆ ನನಗೆ ಸಿಟ್ಟು ಬರೋದು ಒಮ್ಮೊಮ್ಮೆ. ಮತ್ತು ಅಗತ್ಯ ಇದ್ದದಕ್ಕೆ ಹೋಗೋದೇ ಆಗೋದಿಲ್ಲ ಅಲ್ಲ. ಹಾಗೆ ಇನ್ನು ವಿಡಿಯೋ ಎಡಿಟ್ ಮಾಡ್ತೇನೆ, ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು.